ವೀಕ್ಷಕರೇ, ಈ ಅವಧಿಯಲ್ಲಿ ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಆಡಿಯೋ ಮತ್ತು ವಿಡಿಯೋಗಳನ್ನು ಪ್ಲೇ ಮಾಡಿದಾಗ ಸೌಂಡನ್ನು ಯಾವ ರೀತಿ ಸೆಟ್ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಸೌಂಡ್ ಸೆಟ್ಟಿಂಗ್ಸ್ನ ಆ ವಿಂಡೋವನ್ನು ಓಪನ್ ಮಾಡೋಣ. ಮೆನು, ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಐಕಾನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಮಗೆ ಈ ಸೌಂಡ್ ಐಕಾನ್ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸೌಂಡ್ ಸೆಟ್ಟಿಂಗ್ ವಿಂಡೋ ಕಾಣಿಸ್ತಾ ಇದೆ ಈಗ. ಸೊ ಇಲ್ಲಿ ನಾವು ಔಟ್ಪುಟ್, ಇನ್ಪುಟ್, ಸೌಂಡ್ ಎಫೆಕ್ಟ್ಸ್, ಅಪ್ಲಿಕೇಶನ್ಸ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಈ ಆಪ್ಷನ್ಸಲ್ಲಿ ನಾವು ಔಟ್ಪುಟನ್ನು ಕ್ಲಿಕ್ ಮಾಡಿದಾಗ, ಈಗ ಆಲ್ರೆಡಿ ಔಟ್ಪುಟಲ್ಲಿ ಇದೆ, ಔಟ್ಪುಟಲ್ಲಿ ಇರುವಂತಹ ಒಂದು ಎಲ್ಲ ಆಪ್ಷನ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಏನಂತಂದರೆ, ನಮ್ಮ ಕಂಪ್ಯೂಟರ್ ಮತ್ತು ನಮ್ಮ ಕಂಪ್ಯೂಟರ್ನಿಂದ ಎಕ್ಸ್ಟರ್ನಲ್ ಡಿವೈಸಸ್ಗೆ, ಅಂದರೆ ಪ್ರೊಜೆಕ್ಟರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಹೋಮ್ ಥಿಯೇಟರ್ ಆಗಿರ್ಬೋದು, ಈ ಥರ ನಾವು ಬಾಹ್ಯವಾಗಿ ಆಡಿಯೋ ಅಥವಾ ವಿಡಿಯೋವನ್ನು ನೋಡಬೇಕಾದ್ರೆ ಅಥವಾ ಕೇಳಿಸ್ಕೊಳ್ಬೇಕಾದ್ರೆ ಅದಕ್ಕೆ ಸೌಂಡ್ ಸೆಟ್ಟಿಂಗ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗ ಗಮನಿಸೋಣ. ಈಗ ನಮಗೆ ಇಲ್ಲಿ ಎರಡು ಆಡಿಯೋ ಐಕಾನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು HDMI ಬಿಲ್ಟಿನ್ ಆಡಿಯೋ. ಇಲ್ಲಿ ನಮಗೆ ಸ್ಪೀಕರ್, ಅಂದರೆ ಈ ಒಂದು ಲ್ಯಾಪ್ಟಾಪ್ನ ಆಡಿಯೋ ಐಕಾನ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕ ನಾವು ಒಂದು ವಿಡಿಯೋವನ್ನು ಪ್ಲೇ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಈಗ ನಾನು ಇಲ್ಲಿ HDMI ಡಿಸ್ಪ್ಲೇ ಪೋರ್ಟ್ ಬಿಲ್ಟಿನ್ ಆಡಿಯೋ ಅಂದರೆ ನಾವು HDMI ಏನು ಕನೆಕ್ಷನ್ ಕೊಟ್ಟಿದ್ದೀವಿ ಅದರಲ್ಲಿ ಪ್ಲೇ ಆಗಬೇಕು ಅಂತ ಆಲ್ರೆಡಿ ಡಿಫಾಲ್ಟ್ ಕನೆಕ್ಷನ್ ಅಲ್ಲಿದೆ. ಈಗ ನಾನು ವಿಡಿಯೋ ಪ್ಲೇ ಮಾಡಿದ ತಕ್ಷಣ ಈ HDMIಯಲ್ಲಿ ನಮಗೆ ಸೌಂಡನ್ನು ಕೇಳಿಸ್ಕೋಬೋದು. ಈಗ ನೋಡಿ, ಇಲ್ಲಿ ನಾನು ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಆಲ್ರೆಡಿ ನಾನು CC Search ಮೂಲಕ ಡೌನ್ಲೋಡ್ ಮಾಡಿಕೊಂಡು ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ, ಅದನ್ನು ಪ್ಲೇ ಮಾಡ್ತಾ ಇದ್ದೀನಿ. ನಾವು ಇದುವರೆಗೂ ಸೌಂಡ್ ಏನು ಬರ್ತಾ ಇತ್ತು ಅದು ಈ ಡಿಸ್ಪ್ಲೇಯಲ್ಲಿ ಬರ್ತಾ ಇತ್ತು, ಅಂತಂದರೆ ಈ TVಯಲ್ಲಿ ಬರ್ತಾ ಇತ್ತು. ಇದೇ ರೀತಿ ನಾವು ಪ್ರೊಜೆಕ್ಟ್ ಕನೆಕ್ಟ್ ಮಾಡಿದಾಗ ಪ್ರೊಜೆಕ್ಟ್ರಲ್ಲಿ ಈ ರೀತಿ ನಾವು ಸೆಟ್ ಮಾಡಿದಾಗ ಪ್ರೊಜೆಕ್ಟ್ರಲ್ಲಿ ಬರುತ್ತೆ. ಈಗ ಪ್ರೊಜೆಕ್ಟ್ರಲ್ಲಿ ಬೇಡ ನಮಗೆ, ಬರೀ ನಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಾವೇನು ಕಂಪ್ಯೂಟರ್ ಯೂಸ್ ಮಾಡ್ತಾ ಇರ್ತೀವೋ ಇದರಲ್ಲಿ ಬರಬೇಕು ಅನ್ನೋವಾಗ ಯಾವ ರೀತಿ ನಾವು ಸೆಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈಗ ನೋಡೋಣ. ನಾನು ಈ ಮೊದಲಿಗೆ ಇದನ್ನು ಮಿನಿಮೈಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಇದುವರೆಗೂ ನಾನು HDMI ಪೋರ್ಟಲ್ಲಿ ಅದನ್ನು ಆಯ್ಕೆ ಮಾಡಿದ್ದೆ. ಈಗ ನಾನು ಸ್ಪೀಕರನ್ನು ಆಯ್ಕೆ ಮಾಡಿದಾಗ ಯಾವ ರೀತಿ ಸೌಂಡ್ ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ. ಈಗ ವಿಡಿಯೋನ ಪ್ಲೇ ಮಾಡ್ತಾ ನಾನು ಯಾವ ರೀತಿ ಸೌಂಡ್ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವೇ ಗಮನಿಸ್ತಾ ಇದ್ದೀರಿ. ಈಗ ನೋಡಿ, ನಾನು ಲ್ಯಾಪ್ಟಾಪ್ನಲ್ಲಿರುವಂತಹ ಇನ್ಬಿಲ್ಟ್ ಆಡಿಯೋವನ್ನು ನಾನು ಐಕಾನನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಅಲ್ಲಿ ಬರ್ತಾ ಇದ್ದಂತಹ ಸೌಂಡು ಅಲ್ಲಿ ಕಡಿತ ಆಗಿ ಈಗ ಲ್ಯಾಪ್ಟಾಪಲ್ಲಿ ಬರ್ತಾ ಇದೆ. ಅಂತಂದರೆ ಈ ರೀತಿಯಾಗಿ ನಾವು ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಬರಬೇಕಾ ಅಥವಾ ನಾವು ಬಳಕೆ ಮಾಡ್ತಾ ಇರುವಂತಹ ಲ್ಯಾಪ್ಟಾಪಲ್ಲಿ ಸೌಂಡ್ ಬರಬೇಕಾ ಅನ್ನೋದನ್ನು ನಾವು ಗಮನಿಸ್ಕೊಂಡು ನಾವು ಇಲ್ಲಿ ಸೌಂಡ್ಸನ್ನು ಬದಲಾವಣೆ ಮಾಡ್ಕೊಳ್ಬೋದು. ಇದು ಬರೀ ಸೌಂಡ್ಸನ್ನು ಬದಲಾವಣೆ ಮಾಡೋದಾಯಿತು. ಈಗ ಈ ಕೆಳಗಡೆ ಆಪ್ಷನನ್ನು ನಾವು ಗಮನಿಸ್ಬೋದು, ಇಲ್ಲಿ ವ್ಯಾಲ್ಯೂಮ್ ಅಂತ ಇದೆ. ಇದರಲ್ಲಿ ನಮಗೆ ಸೌಂಡು ಲೌಡರ್ ಆಗಬೇಕಾ ಇಲ್ಲ ಕಡಿಮೆ ಲೋ ವಾಯ್ಸಲ್ಲಿ ಬೇಕಾ ಅನ್ನೋದನ್ನು